ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ವರ್ತು ಸಂತೋಷ್ ಅವರ ತಾಯಿ ಹೊರಗಡೆ ಬಂದಾಗ ಒಂದು ಸಾಂಗ್ ಹಾಕಿದ್ರು ಗುರು. ಆ ಸಾಂಗ್ ಎಷ್ಟು ಎಮೋಷನಲ್ ಆಗಿತ್ತಂದ್ರೆ ತುಂಬಾ ಮದ ಸೆಂಟಿಮೆಂಟ್ ಟಚ್ ಆಗ್ತಾ ಇತ್ತು. ಆ ರೀತಿ ಸಾಂಗ್ ಹಾಕಿದ್ರು. ಆ ಸಾಂಗ್ ಹಾಕಿದ್ರು ಹೊರಗಡೆ ಬರ್ತಾರೆ. ಆಕ್ಚುಲಿ ರೈತರೇ ಗುರು, ಎಷ್ಟು ನ್ಯಾಚುರಲ್ ಮಾತಾಡ್ತಾರೆ. ಮನ್ಸ್ ಒಳಗಡೆ ಯಾವುದೇ ಕಲ್ಮಶನ್ ಇಲ್ಲದೆ, ಒಂದು ಫಿಲ್ಟರ್ ಇಲ್ಲದೆ ಮಾತಾಡ್ತೀವಿ ಅಂತ ನೋಡಿ, ಆ ರೀತಿಯಾಗಿ ಮನೆ ಮಂದಿಗೆಲ್ಲ ಒಂದು ಗುಡ್ ಮೆಸೇಜ್ ಕೊಟ್ಟರು. ಅವ್ರು ಬಂದ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬಂತಂತ ಹೇಳ್ಬೋದು ಮನೆಗೆ. ಆ ರೀತಿಯಾಗಿ ಎಲ್ಲರಿಗೂ ಒಂದೊಂದು ವಿಷಯದಲ್ಲಿ, ಸಂಗೀತ ನೀನು ಅಳ್ಬೇಡ, ವಿನಯ್ ನೀನು ವಿಲನ್ನು, ಈ ರೀತಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾ ಬಂದ್ರು. ಬಟ್ ತನೀಷ್ ಅವ್ರಿಗೆ ಮಾತ್ರ ನೀನು ಸೂಪರು, ಕ್ಯೂಟು, ಪಾಪ ಅಂತ ಕಮೆಂಟ್ಸ್ ಕೊಡ್ತಾ ಇದ್ರು. ಏನಕ್ಕಂದ್ರೆ ತನೀಷ್ ಅವ್ರ ಹತ್ರ ತುಂಬಾ ಸಾಫ್ಟ್ ಕಾರ್ನರ್ ಆಗಿ ಮಾತಾಡ್ತಾ ಇದ್ರು, ಸಾಫ್ಟ್ ಆಗಿದ್ರ ಅಂತ ಹೇಳ್ಬೋದು. ತನೀಷ್ ಅವರು ಕೂಡ ವರ್ತುರ ಸಂತೋಷ್ ಅವರ ತಾಯಿ ಹೊರಗಡೆ ಹೋಗೋ ತನಕ ಎಲ್ಲರೂ ಸಪ್ರೇಟ್ ಆಗಿ ಇರಕ್ಕೆ ಬಿಡ್ಲಿಲ್ಲ, ಜೊತೆ ಜೊತೆಗೆ ಓಡಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಇದನ್ನೆಲ್ಲ ನೋಡಿದಾಗ ತನೀಷ ಮತ್ತು ವರ್ತು ಸಂತೋಷ್ ಅವರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಅಂತ ಹೊರಗಡೆ ಎಲ್ಲ ವೈರಲ್ಸ್ ಆಗ್ತಾ ಇದೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಯಾರಿಂಗ್ ಅವಕಾಶ ಕೊಡ್ತಾರೆ ಅಂತ ಕೇಳಿದಾಗ ಬಿಗ್ ಬಾಸ್ ಅವರು ಖಂಡಿತವಾಗ್ಲೂ ಅವರು ತನೀಷರ್ಸ್ ತಗೊಂತಾರೆ, ತನೀಷನೆ ಆಗ್ಬೇಕು, ತನೀಷ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತನೀಷ ತುಂಬಾ ಪಾಪ ಗುರು, ನೀವೆಲ್ಲ ಹೀಗ್ ಮಾಡ್ತಾ ಇದ್ರ ಹೀಗ್ ಮಾಡ್ತಾ ಇದ್ರ ಅಂತ ಹೇಳ್ತಾರೆ. ಬಟ್ ಮನೆ ಮಂದಿ ಎಲ್ಲ ಶಾಕ್ ಆಗ್ತಾರೆ ಆ ಮಾತಿಗೆ. ಯಾಕಂದ್ರೆ ಇವಳು ಸಾಪ್ತ, ಇವಳು ಪಾಪನ, ಇವ್ ಬಾಯ್ ಮಾಡಿದ್ರೆ ನಾವೆಲ್ಲ ಓಡೋಗ್ಬಿಡ್ತೀವಿ ಅಂತಾರೆ, ನೀವು ಪಾಪ ಅಂತೀರ ಅಂತೆಲ್ಲ ಮನೆ ಮಂದಿ ಅಂತಾರೆ. ಮತ್ತೆ ಇಂಥ ವಿಷಯ ನೋಡಿದಾಗ, ಸಾಪ್ಕಾರನಾಗಿ ನೋಡಿದಾಗ, ಹೊರಗಡೆ ವೈರಲ್ ಆಗಿದ್ದು ಮಾತ್ರ, ಹೊರಗಡೆ ಪೋಟ್ರ ಆಗಿದ್ದು ಮಾತ್ರ, ತನೀಷ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರ ಮದುವೆಗೆ ಅವರ ತಾಯಿ ಗ್ರೀನ್ ಸಿಗ್ನಲ್ ಕೊಟ್ರ ಅಂತೆಲ್ಲ ಅಂತಾರೆ. ಮತ್ತೆ ನೀವು ನೋಡಿದಾಗ ನಿಮ್ಗೆ ಯಾವ ರೀತಿ ಅನಿಸ್ತಾ ಇತ್ತು ಈ ವಿಡಿಯೋದಲ್ಲಿ? ಯಾಕಂದ್ರೆ ಎಪಿಸೋಡ್ ನೋಡೇ ಇರ್ತೀರ, ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ, ನಿಮ್ಗೆ ಸಾಪ್ಕಾರ್ನ ಹೇಗೆ ಅನಿಸ್ತಂತ. ಮತ್ತೆ ಒತ್ತೂರು ಸಂತೋಷ್ ಅವರ ಫ್ಯಾನ್ಸ್ ಮತ್ತೆ ತನೀಷ್ ಅವರ ಫ್ಯಾನ್ಸ್ ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರ ಅಂತ ನೋಡ್ಬೇಕು. ತುಂಬಾ ಅಂದ್ರೆ ತುಂಬಾ ಫನ್ ಆಗಿತ್ತು ಈ ಎಪಿಸೋಡ್ ಅಲ್ಲಿ. ಅವ್ರು ಬಂದಾಗ ತನೀಷ್ ಅವ್ರ ಹತ್ರ ಯಾವಾಗ ಸಾಪ್ಕಾರ್ನರ್ ಆದ್ರು ಮನೆ ಮಂದಿಯೆಲ್ಲ ಹೋ ಹಾ ಅಂತ ಇದ್ರು. ಈ ರೀತಿಯಾಗಿತ್ತು. ಮತ್ತೆ ನೀವು ಇಬ್ಬರು ನಿಜವಾಗ್ಲೂ ಮದುವೆ ಆಗ್ಬೇಕು ಅನ್ಕೊಂತೀರಾ ಇಲ್ಲ ಬೇಡ ಅಂತೀರಾ ಅಂತ ಕಮೆಂಟ್ ಮಾಡಿ. ತನೀಷ ಯಾವಾಗಾದ್ರೆ ವರ್ತುರ್ ಅವರು ಈ ವೀಕ್ ಅಲ್ಲಿ ನಾಮಿನೇಷನ್ ಮಾಡಿದ್ರು, ಅವಾಗಿಂದ ಅವ್ರಿಬ್ರು ತುಂಬಾ ದೂರನೇ ಆಗ್ತಾ ಇದಾರೆ, ಇದು ಕೂಡ ಆಗ್ತಾ ಇದೆ. ಬಟ್ ವರ್ತುರ್ ಅವ್ರ ತಾಯಿ ಬಂದಾಗ ಇದೆಲ್ಲ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗುತ್ತಾ ಅಂತ ಅನ್ಸುತ್ತೆ. ಮತ್ತೆ ಈ ವಿಡಿಯೋ ಬಗ್ಗೆ ಅವ್ರು ನಿಜವಾಗ್ಲೂ ಮದುವೆ ಆಗ್ತಾರ ಇಲ್ಲ ಸಂತೋಷ ಬೀ ಸಿಗ್ನಲ್ ಕೊಟ್ರ ಅಂತ ಎಲ್ಲ ಅನುಮಾನಗಳಿಗೆ ಒಂದು ನೀವು ಕಮೆಂಟ್ ಮೂಲಕ ಒಂದು ತಿಳಿಸಿ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.